ಯಶಪಾಲ್ ಸರ್, ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಸಂಖ್ಯೆ 362 ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ. ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪಿಸುವ ಬಗ್ಗೆ ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ. ಬಹುಶಃ ತಮ್ಮ ಉತ್ತರದಲ್ಲಿ ಈಗಾಗಲೇ ಯಾವುದೇ ರೀತಿಯ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಆಗುವುದಿಲ್ಲ ಅಂತ ತಾವು ತಿಳಿಸಿದ್ದೀರಿ. ಈಗಾಗಲೇ 30 ಎಕರೆ ಜಾಗವನ್ನು ಗುರುತಿಸಿ ನಿಗದಿಪಡಿಸಿ ಕಂದಾಯ ಇಲಾಖೆ ಮೂಲಕ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯ ಆಯುಕ್ತರಿಗೆ ಆ ವಿಚಾರವನ್ನು ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಲಾಗಿದೆ. ಅದರಿಂದಾಗಿ ತಾವು ತಿಳಿಸಿರೋ ಉತ್ತರದಲ್ಲಿ ಯಾವ ರೀತಿ ಪ್ರಸ್ತಾವನೆ ಇಲ್ಲ ಅಂತ ತಿಳಿಸಿದೆ. ಅದರಿಂದಾಗಿ ಮತ್ತೊಮ್ಮೆ ಅದನ್ನು ಮರುಪರಿಶೀಲಿಸಿ ಆ ವೈದ್ಯಕೀಯ ಕಾಲೇಜ್ ಸ್ಥಾಪನೆಗೆ ಅತಿ ಜರೂರಾಗಿ ಕ್ರಮ ವಹಿಸಬೇಕು. ಅದಕ್ಕೆ ಸಂಬಂಧಪಟ್ಟ ಅನುದಾನವನ್ನು ಮೀಸಲಿಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಅದೇ ರೀತಿ ಉಡುಪಿ ಜಿಲ್ಲೆ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಅತಿ ಹೆಚ್ಚು ಪದವೀಧರ ಇಂಜಿನಿಯರ್ ಅನ್ನು ಡಾಕ್ಟರ್ ಅನ್ನು ಕೊಟ್ಟಂಥ ಜಿಲ್ಲೆ. ಆ ಭಾಗದ ಜನರಿಗೆ ಇವತ್ತು ಮಧ್ಯಮ ಮತ್ತು ಬಡವರ್ಗದ ಜನರಿಗೆ ಇವತ್ತು ವೈದ್ಯಕೀಯ ಪದವಿ ಪಡೀಲಿಕ್ಕೆ ಬಹಳಷ್ಟು ಕಷ್ಟ ಸಾಧ್ಯ. ಮೆಡಿಕಲ್ ಕಾಲೇಜ್ ಆಗಬೇಕಂತ ಕೇಳ್ತೀರಿ, ಪರಿಗಣಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಈಗ ಪ್ರಸ್ತಾವನೆ ಇಲ್ಲದಿದ್ದರೆ ಪ್ರಸ್ತಾವನೆ ತರಿಸಿ ಒಂದು ಮಾಡಿ ಅಂತ ಹೇಳಿ ಜಿಲ್ಲೆಗೆ, ನಮ್ಮ ಪಕ್ಕದ ಜಿಲ್ಲೆ. ಸದ್ಯಕ್ಕೆ ಈ ವರ್ಷದಲ್ಲಿ ಇಲ್ಲ ಅಂತ ಹೇಳಿದೀವಿ, ಮುಂದೆ ನೋಡೋಣ. ಯಾಕಂದ್ರೆ ಈಗ ಸದ್ಯಕ್ಕೆ ಈ ವರ್ಷಕ್ಕೆ ನಮ್ಮ ಆಯವ್ಯದಲ್ಲಿ ನಮ್ಮ ಹಣಕಾಸಿನ ಪರಿಶೀಲಿಸಲಾಗುವುದು. ಇನ್ನು 10 ಜಿಲ್ಲೆಗಳಿವೆ, ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಜಗದೀಶ್ವರ ಗುಡಗಂಟಿ ಇಲ್ಲ ಈ ವರ್ಷಕ್ಕೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಉಡುಪಿಗಿಲ್ಲ ಅಂತ ಹೇಳಿ ಉಡುಪಿನಲ್ಲಿ, ಅದು ಉಡುಪಿನ ಅಥವಾ ರಾಜ್ಯಕ್ಕೆ ಗೊತ್ತಾಗಲಿಲ್ಲ, ಅದನ್ನು ವಿವರಿಸಿ ಹೇಳಲಿಲ್ಲ ಅವರು. ಈಗ ಒಂದು ವಿಶೇಷವಾದಂಥ ಒಂದು ಪ್ರಕರಣ ಇದೆ ಮುದ್ದೇನಹಳ್ಳಿನಲ್ಲಿ. ವಿಶ್ವೇಶ್ವರಯ್ಯನವರು ಹುಟ್ಟಿದಂಥ ಜಾಗದಲ್ಲಿ ಸತ್ಯಸಾಯಿ ಒಂದು ಮೆಡಿಕಲ್ ಕಾಲೇಜನ್ನು ಮಾಡೋದಕ್ಕೆ ಪ್ರಧಾನಮಂತ್ರಿಗಳು ಕಟ್ಟಡವನ್ನು ಉದ್ಘಾಟನೆ ಮಾಡಿ 2 ತಿಂಗಳಾಯಿತು. ಆ ಕಾಲೇಜ್ ಪ್ರಸ್ತಾವನೆ ಕಾಲೇಜ್ ಇದು ಸರ್ಕಾರ ಮುಂದೆ ಇದೆ, ಇನ್ನು 10 ದಿವಸದಲ್ಲಿ ಅಡ್ಮಿಷನ್ಸ್ ಆಗಬೇಕಾಗುತ್ತೆ. ವಿಶೇಷತೆ ಏನು ಅಂತ ಹೇಳಿದ್ರೆ ಸತ್ಯಸಾಯಿ ಮೆಡಿಕಲ್ ಕಾಲೇಜು ಇಡೀ ಪ್ರಪಂಚದಲ್ಲಿ ಯಾರು ಮಾಡದೇ ಇರತಕ್ಕಂಥದ್ದರಲ್ಲಿ ಫ್ರೀ ಎಜುಕೇಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕಾರ ಕೊಡೋಕ್ಕಾಗುತ್ತಾ? ನಾನಂತೂ ಮಂತ್ರಿಗಳನ್ನ ಕೇಳಿ 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 ಸಾಕಾಗೋಯ್ತು. ಈಗಲಾದರೂ ಕೂಡ ದಯಮಾಡಿ ಈಗಲೂ ಸ್ಪಷ್ಟವಾದಂಥ ಉತ್ತರವನ್ನು ಕೊಡಿ. 10 ದಿವಸ ಇದೆ ಅಡ್ಮಿಷನ್ ಹೇಳಿದಾರಲ್ಲ, ಫ್ರೀ ಮೆಡಿಕಲ್ ಕಾಲೇಜ್ ಸಭಾಧ್ಯಕ್ಷರೇ ಕೊಟ್ಟಿರ್ತಕ್ಕಂಥ ನಿಜಕ್ಕೂ ಒಂದು ಮಾದರಿಯಾಗಿರುವಂತ ಕರೆಕ್ಟ್ ಎಲ್ಲ ಗೊತ್ತಿದೆ. ಒಂದು ವೈದ್ಯಕೀಯ ಕಾಲೇಜ್ ನಿರ್ಮಾಣ ಆಗಿದೆ. ಫ್ರೀ ಟ್ರೀಟ್ಮೆಂಟ್, ಫ್ರೀ ಅಡ್ಮಿಷನ್, 100% ಫ್ರೀ ಅಡ್ಮಿಷನ್ ಅನ್ನ ಫೀಸ್ ಅನ್ನು ತೋಳದೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ದಯವಿಟ್ಟು ಅದಕ್ಕೆ ಅನುಮತಿ ಕೊಡುವಂಥದ್ದು ಈಗ ತಕ್ಷಣ ಸರ್ಕಾರದಿಂದ ಆಗ್ಬೇಕು ಅನ್ನೋಂಥದ್ದು.